ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೇವಲ 2 ನಿಮಿಷದಲ್ಲಿ ನಾವು ಮಂಡಕ್ಕಿಯಿಂದ ಸ್ನ್ಯಾಕ್ಸ್ನ ತಯಾರಿಸುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಬನ್ನಿ, ಇವತ್ತು ನಾವು ಮಂಡಕ್ಕಿಯಲ್ಲಿ ಒಂದು ಸ್ನ್ಯಾಕ್ಸ್ನ ತಯಾರಿಸೋಣ. ಮೊದಲನೇದಾಗಿ ಒಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4-5 ಸ್ಪೂನ್ ಹಾಕುವಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಬೋದು. ಒಂದು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಸಿಡಿದ ನಂತರ ಈಗ ಕಡಲೆಬೀಜ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2-3 ನಿಮಿಷ ಮಾಡಿಕೊಂಡ್ರೆ ಸಾಕು. ನಂತರ ನಾನು ಇಲ್ಲಿ ಕಡಲೆಬೇಳೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಮತ್ತು 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಈ ಥರ ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಕೇವಲ 2 ನಿಮಿಷದಲ್ಲೇ ಆಗುವಂಥ ಒಂದು ರೆಸಿಪಿ ಇದು. ಸೊ ಇದಕ್ಕೆ 1 ಕಪ್ ಆಗುವಷ್ಟು ಈರುಳ್ಳಿನ ಸಣ್ಣದ ಕಟ್ ಮಾಡಿರುವಂಥ ಈರುಳ್ಳಿ ನಾನು ಹಾಕೋತಾ ಇದ್ದೀನಿ. ಮತ್ತು 1-2 ಹಸಿರುಮೆಣಸಿನಕಾಯಿನ ಸಣ್ಣದ ಕಟ್ ಮಾಡಿಕೊಂಡು ಹಾಕ್ಕೊಡಿ. ಓಕೆ, ಈಗ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಫ್ರೈ ಮಾಡಬೇಕು. ನಂತರ ಈಗ ನಾನಿಲ್ಲಿ 1 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಸಣ್ಣದ ಕಟ್ ಮಾಡಿ ಇವಾಗ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾವು ಅರಶಿನ ಪೌಡರ್ನ ಹಾಕ್ಬೋದು. ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲ ಅಂತಂದರೆ ನೀವು ಇದನ್ನು ಬೇಡ, ಫಿಟ್ ಮಾಡ್ಬೋದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಓಕೆ, ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಸಂಜೆ ಸ್ನ್ಯಾಕ್ಸಿಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ನಾನು ಪುರಿನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಪುರಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೋಡಿಕೊಂಡು ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಓಕೆ, ಈಗ ಇಷ್ಟನ್ನು ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಸ್ವಲ್ಪ ನಿಮಗೆ ನಿಂಬೆಹಣ್ಣು ಬೇಕು ಅಂದರೆ ಹಿಂಡ್ಕೋಬೋದು, ಬಟ್ ಅದೇ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ. ಸೊ ಸಾಕು, ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಾರ ಇರಲ್ಲ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಸೊ ಇದನ್ನು 1-2 ನಿಮಿಷ ಫ್ರೈ ಮಾಡಿಬಿಟ್ಟು ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಇದಾಗಿದೆ ಕರೆಕ್ಟಾಗಿ. ಸೊ ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, 1 ತಟ್ಟೆಗೆ ಈಗ ಹಾಕ್ಕೋತಾ ಇದ್ದೀನಿ. ಕೇವಲ ಕೆಲವೇ ನಿಮಿಷದಲ್ಲಿ ನಾವು ಈ ಸ್ನ್ಯಾಕ್ಸ್ನ ಮಂಡಕ್ಕಿಯ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ಸೊ ನೀವು ಪಪ್ಪಡ್ ರೈಸ್ ಮನೇಲಿ ಇದ್ದರೆ ಖಂಡಿತವಾಗ್ಲೂ ಇದು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಮತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನೋಡಿ, ಈಗ ಮಂಡಕ್ಕಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು, ಇದನ್ನು ಟೇಸ್ಟ್ ಮಾಡಿಕೂಡ ನಾನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೋಡಿ. ಓಕೆ, ಮಿಕ್ಸ್ ಮಾಡಿ ನಂತರ ಈಗ ಎಲ್ಲರಿಗೂ ಸರ್ವ್ ಮಾಡಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಓಕೆ, ಮಂಡಕ್ಕಿ ಸ್ನ್ಯಾಕ್ಸ್ ನೀವು ತಯಾರಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್ ಬಾಯ್, ಸೀ.